ಒಂದು ಹೇಳ್ತಾರೆ, ಈಗ ಅರ್ಜುನ ಆ ಮದಬೇರಿದ ಅವನ ಜೊತೆ ನೇರ ನೇರ ಫೈಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ಥಳದಲ್ಲಿ ನೀವಿದ್ರೆ ಒಂದು 8 ಜನ ಇದ್ರು ಅವ್ರ ಮೇಲೆ ಅದು ಅಟ್ಯಾಕ್ ಮಾಡ್ಬಿಡ್ತಿದ್ದು, ಸಾಕಷ್ಟು ಪ್ರಾಣಹಾನಿ ಆಗ್ತಿತ್ತು ಅಂತ. ಇದು ಫೈಟ್ ಮಾಡಲಿಲ್ಲ ಅಂದರೆ ಇನ್ನು ಉಳಿದು 4 ಆನೆ ಅಷ್ಟೇ ಅಲ್ಲ, ಸುಸ್ತಾಗಿ ಬಿದ್ದಿರೋ ಪ್ರಶಾಂತ ಆನೆ ಜೊತೆಗೆ ಇಲ್ಲಿ ಇದ್ರೊಳಗೆ ಒಂದು 30-40 ಜನ ಇದ್ದರು, ಅದರಲ್ಲಿ ಒಂದು 10 ಜನ ಖಾಲಿ ಆಗ್ತಿದ್ರು. ಇದು ಹಿಂದೆ ಹೆಂಗೆ ವೆಂಕಟೇಶಣ್ಣ ಸತ್ತೋಗಿ ನಾವಿಬ್ಬರಳು ಬದುಕಿದ್ವು, ಹಾಗೆ ಇದು ಸತ್ತೋಗಿ ಇಲ್ಲೊಂದು 10 ಜನ ಉಳಿಸ್ತು, ಒಂದು 4-5 ನಮ್ಮಲ್ಲಿದ್ದ ಎಲ್ಲ ಸಾಕಣೆಯನ್ನು ಬದುಕಿಸ್ತು. ಸರ್, ನಿಮ್ಮ ಪ್ರಕಾರ ನೀವು ನೋಡಿದ ಹಾಗೆ ಇಲ್ಲೊಂದಷ್ಟು ಸಣ್ಣ ಒಂದಷ್ಟು ಎಡವಟ್ಟುಗಳಾಗಿದೆ, ಲೋಪಗಳಾಗಿದೆ ಅಂತ ಅನ್ಸುತ್ತೆ? ಆಗಿದ್ರೆ ಎಡವಟ್ಟು ತುಂಬ ಆಗಿದೆ. ಇವರು ಯಾರಿಗೂ ಅನುಭವ ಇಲ್ಲದರು, ಯಾವ ಬೆಂಗಳೂರು ಕಾಲೇಜಲ್ಲಿ ಓದಕ್ಕೆ ಬಂದು ಆನೆ ನೋಡಿದಿಲ್ದರೆಲ್ಲ ಬಂದು ಆನೆ ಹಿಡ್ಸಕ್ಕೆ ಬಂದರೆ ಇದೇ ಥರ ಆಗೋದು. ಚಟ್ಟಿಯಪ್ಪ ಡಾಕ್ಟ್ರನ್ನ ಕರ್ಕೊಂಬಂದಿರ್ಬೇಕಿತ್ತು. ಚಟ್ಟಿಯಪ್ಪ ಡಾಕ್ಟ್ರು ಈ ಆನೆ ಹಿಡಿಯೋದ್ರಲ್ಲಿ ಈ ಮಹಾಭಾರತದ ಭೀಷ್ಮ ಇದ್ದಂಗೆ, ಅವ್ರನ್ನ ಕರ್ಕೊಂಬಂದು ಅವ್ರ ಮಾರ್ಗದರ್ಶನದಲ್ಲಿ ಆನೆ ಹಿಡಿಬೇಕು. ಇವರು ಹೋಗಿ ಅಲ್ಲಿ ಕಾಫಿ ತಟ್ಟದಲ್ಲಿ ಹೋಗಿ ಪಟಪಟ ಅಂತ ಯಾವುದೋ ಪಾಪು ಸಾಕದ ದನ ಹೊಡೆದಂಗೆ ಹೊಡೆದ್ಬಿಟ್ರೆ ನಾವು ಆನೆ ಹಿಡಿದು ಅಂತಲ್ಲ. ನಿನ್ನೆ ಆಗಿರೋ ಎಡವಟ್ಟುಗಳಲ್ಲಿ ಮುಂದೆ ಇವರು ಅಲ್ಲ, ಅದ್ರ ಬಗ್ಗೆ ಕಾನೂನು ಹೋರಾಟ ನಡೀತದೆ. ಪ್ರತ್ಯಕ್ಷದರ್ಶಿ ಆಗಿರ್ತಕ್ಕಂಥ ವನ್ಯಜೀವಿ ಪ್ರೇಮಿ ವಿಕ್ರಮ್ ಅವ್ರು ಹೇಳ್ತಕ್ಕಂಥ ಮಾತುಗಳಂದರೆ, ಅರಣ್ಯ ಇಲಾಖೆ ಮಾಡಿದಂಥ ಕೆಲವೊಂದು ಎಡವಟ್ಟುಗಳು ಒಂದು ಕಡೆ ಅರ್ಜುನನ ಬಲಿ ಪಡೆದಿದೆ, ಮತ್ತೊಂದು ಕಡೆ ಈ ರೀತಿ ಸಾಕಷ್ಟು ಒಂದು ರೀತಿ ಆತಂಕ ಕೂಡ ಕಾರಣ ಆಗಿದೆ. ಹಾಗಾಗಿ ನೀ ಬಗ್ಗೆ ತನಿಖೆ ಕೂಡ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB TV9 ಹಾಸನ.